हाय फ्रेंड्स, वेलकम बैक टू स्पोकन इंग्लिश वर्ल्ड प्ले यूट्यूब चैनल। ओ अण्णा, गाड़ी ओम्मे साइडिगे माडि, गाड़ी ओम्मे बदिगे निल्लिसि, गाड़ी पक्कक्के निल्लिसि, हीगेल्ल नावु कन्नडदल्लि हेळ्ता इर्तेवे। आदरे इदन्नु इंग्लिश नल्लि हेगे हेळबहुदु फ्रेंड्स, इदन्नु इंग्लिश नल्लि हेगे हेळुवुदु एंदु निमगे गोत्तिल्लदिद्दरे ई वीडियो फुल नोडि फ्रेंड्स। इदु तुंबा सिंपल फ्रेंड्स, नेटिव इंग्लिश स्पीकर्स, गाड़ी पक्कक्के निल्लिसि, गाड़ी ओम्मे साइड माडु, गाड़ी ओम्मे बदिगे निल्लिसि, ಇದಕ್ಕೆಲ್ಲ ಅವರು ಹೇಳುವಂತಹ ಇಂಗ್ಲೀಷ್ನಲ್ಲಿನ ಯೂಸೇಜ್ ಪುಲ್ ಓವರ್, ಪುಲ್ ಓವರ್। ನೀವು ಇಂಗ್ಲೀಷ್ ಮೂವಿಯೆಲ್ಲ ನೋಡುವವರಾಗಿದ್ದರೆ ಇದು ಕೇಳಿರಬಹುದು। ಪುಲ್ ಓವರ್ ಎಂದರೆ ಚಲಿಸುತ್ತಿರುವ ಗಾಡಿ ರಸ್ತೆಯಿಂದ ಬದಿಗೆ ನಿಲ್ಲಿಸುವುದು। ಇನ್ನು ಸೆಂಟೆನ್ಸ್ ನೋಡೋಣ। ರಮೇಶ, ಗಾಡಿ ಮೇ ಬದಿಗೆ ನಿಲ್ಲಿಸು, ನನಗೆ ಆ ಅಂಗಡಿಗೆ ಹೋಗಬೇಕು। ರಮೇಶ್ ಪುಲ್ ಓವರ್ ದಿ ಕಾರ್, ಐ ಹ್ಯಾವ್ ಟು ಗೋ ಟು ದಟ್ ಶಾಪ್। ರಮೇಶ್ ಪುಲ್ ಓವರ್ ದಿ ಕಾರ್, ಐ ಹ್ಯಾವ್ ಟು ಗೋ ಟು ದಟ್ ಶಾಪ್। ಇಲ್ಲಿ ನಾವು ಪುಲ್ ಓವರ್ ದಿ ಕಾರ್ ಎಂದು ಹೇಳಿದ್ದೇವೆ। ಜೀಪ್ ಆಗಿದ್ದರೆ ಪುಲ್ ಓವರ್ ದಿ ಜೀಪ್, ಬೈಕ್ ಆಗಿದ್ದರೆ ಪುಲ್ ಓವರ್ ದಿ ಬೈಕ್। ಹೀಗೆಯೇ ಪೊಲೀಸ್ ನಿಮ್ಮ ಗಾಡಿಗೆ ಕೈ ತೋರಿಸಿ ಬದಿಗೆ ನಿಲ್ಲಿಸಿದ್ದನ್ನು ಹೇಳುವಾಗ ಕೂಡ ಇದನ್ನು ಬಳಸಬಹುದು। ಅದು ಹೇಗೆಂದರೆ, ದಿ ಪೊಲೀಸ್ ಪುಲ್ಡ್ ಅಸ್ ಓವರ್ ಫಾರ್ ಓವರ್ ಸ್ಪೀಡಿಂಗ್, ದಿ ಪೊಲೀಸ್ ಪುಲ್ಡ್ ಅಸ್ ಓವರ್ ಫಾರ್ ಓವರ್ ಸ್ಪೀಡಿಂಗ್ ಅಂದರೆ ಮಿತಿಮೀರಿದ ವೇಗದಿಂದ ಹೋಗಿದ್ದರಿಂದ ಪೊಲೀಸ್ ನಮಗೆ ಕೈ ತೋರಿಸಿ ನಿಲ್ಲಿಸಿದ್ರು। ನಿಲ್ಲಿಸಿದ್ದು ಅಂದರೆ ರಸ್ತೆಯ ನಡುವೆ ಯಾರೂ ನಿಲ್ಲಿಸುವುದಿಲ್ಲ, ಬದಿಗೆ ನಿಲ್ಲಿಸುತ್ತಾರೆ। ಸೊ ಪೊಲೀಸ್ ಪುಲ್ಡ್ ಅಸ್ ಓವರ್ ಎಂದು ಹೇಳಿದ್ದೇವೆ। ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹೆಚ್ಚಿನ ವಿಡಿಯೋಗಳಿಗೆ ಈ ಚಾನಲನ್ನು ಫಾಲೋ ಮಾಡಿ।